ಆದಿತ್ಯ ನನಗೆ ಇನ್ಸೂರೆನ್ಸ್ ಏನು ಒಂದು ಪೈಸಾ ಕಾಂಪನ್ಸೇಷನ್ ಆಗಲಿ ಯಾವುದೇ ಸಹಾಯ ಆಗಲಿ ಸಿಗಲಿಲ್ಲ. ಅವರಿಗೆ ನಾನು ಅವ್ರಿಗೆ ಕೇಳಿದೆ ಈ ತರ ನಮ್ಮ ಸಂಘದಲ್ಲೇ ಏನಾದ್ರು ಮಾಡ್ತಿದ್ರೆ ಅಷ್ಟು ಇಷ್ಟು ಅಂತ ಅಲ್ಲ, ಏನೋ ನನಗೆ ಒಂಚೂರು ಸಹಾಯ ಮಾಡಿ ನೀವು ಅಂಥೇಳಿ ನಾನು ಅವ್ರ ಹತ್ರ ಕೇಳಿದೆ. ಅದ್ರ ಬಗ್ಗೆ ಅವರೇನು ರಿಸ್ಪಾನ್ಸ್ ಮಾಡ್ತಾ ಇಲ್ಲ. ನಮ್ಮ ರಾಕೇಶ್ ವೆಂಕಟೇಶ್ ಅವರಾಗಲಿ, ನಮ್ಮ ದೊಡ್ಡಣ್ಣವರಾಗಲಿ, ಅಂಬರೀಷ್ ಅವರಂತೂ ಇದುವರೆಗೂ ಒಂದು ಫೋನು ಮಾಡಿಲ್ಲ. ಅವ್ರ ಜೊತೆ ಒಂದು 25 ಸಿನಿಮಾ ಮಾಡಿರ್ಬೇಕು ನಾನು ಬಿಲ್ಲದಂತ. ನನಗೆ ಯಾವ ನೀನು ಹೇಗಿದೆಯಾ ಅಂತ ಕೇಳಿದ್ರೆ ಕೇಳೋಕ್ಕೂ ಒಂದು ಫೋನ್ ಮಾಡಿಲ್ಲ. ಇದೊಂದು ಥರ ನಮಗೆ 35 ವರ್ಷದ ಪ್ರಯಾಣದಲ್ಲಿ ಇದೊಂದು ದುಃಖ ನಮಗೆ ಇದೆ. ಇಂಡಸ್ಟ್ರಿಯಿಂದ ನಮ್ಗೆ ಯಾರು ಕೇಳೋ ಗತಿ ಇಲ್ಲ ಅನ್ನೋ ಥರ ಒಂದು ಮನಸ್ಸಿಗೆ ಬೇಜಾರಿದೆ. ಇನ್ಶೂರೆನ್ಸ್ ನಾನು ಅಡ್ಮಿಟ್ ಆಗಕ್ಕೆ ಒಂದು ವಾರ ಮುಂಚೆನೆ ಲ್ಯಾಪ್ಸ್ ಆಗಿದೆ. ಮತ್ತ ಅದೇ ಜುಲೈಯಲ್ಲಿ ನನ್ನ ಆಪರೇಷನ್ ಆಗಿ ಜೂನ್ ಎಂಡ್ ಅಲ್ಲಿ ಅದು ಲ್ಯಾಪ್ಸ್ ಆಗಿದೆ. ಟೋಟಲಿ ಎಷ್ಟು ಖರ್ಚಾಯ್ತು ನನಗೆ? ಹತ್ರ ಈಗ ಒಂದು 9 ಲಕ್ಷ ರೂಪಾಯಿ ಖರ್ಚು ಬಂದಿದೆ. ಸೊ ನಾವು ಅಲ್ಲಿ ಸಾಲ ಸುಳ ಮೂರು ಮಾಡಿಕೊಂಡು ಅದನ್ನು ಸಾಲ ಕಟ್ಟೋ ಇದರಲ್ಲೇ ಇದ್ದೀವಿಲ್ಲ. ಒಂದು ದೊಡ್ಡ ವಿಷಯ ಹೇಳ್ಬೇಕಂದ್ರೆ ನಮಗೆ ಈ ನಿರ್ಮಾಪಕರಿಂದ ನಮಗೆ ಯಾಕೆ ಅಷ್ಟೊಂದು ಅಪೇಕ್ಷೆ ಇದೆ? ನನ್ನ ಪಾಲಿಗೆ ದೇವರು ಅಂತ ನಾನು ಯಾಕೆ ಅನ್ಕೋತೀನಿ ಅಂದರೆ ನಾನು ಅಡ್ಮಿಟ್ ಆಗಿದ್ದೀನ ಅವ್ರನ್ನ ನೋಡಕ್ಕೆ. ಅವತ್ತೇ ಡಾಕ್ಟರ್ ಏನಂದ್ರು ನೀವು ಅಡ್ಮಿಟ್ ಆಗಿ ಇನ್ನ 2 ದಿನ ಬಿಟ್ಟರೆ ಇವ್ರನ್ನ ಬದುಕೋದು ಕಷ್ಟ ಆಗುತ್ತೆ. ಸೊ ನಮ್ಮ ಮನೆಯವರು ನನ್ನ ಮಿಸ್ಸಸ್ ಮಕ್ಕಳು ಎಲ್ಲ ಭಯ ಪಡ್ಕೊಂಡ್ರು. ತೋರಿಸಕ್ಕಂತ ಹೋದವ್ರಿಗೆ 2.5 ಲಕ್ಷ ಕಟ್ಟು ಕಟ್ಟಿ ನೀವು ಅಡ್ಮಿಟ್ ಆಗಿ ಅಂದಾಗ ಒಂದು ಮಾತು ಹಿಂದೆ ಮುಂದೆ ನೋಡಿದೆ. ನನ್ನ ಪಾಲಿಗೆ ಆ ತಾಯಿ ದುರ್ಗಾ ಪರಮೇಶ್ವರಿನೇ ಅವ್ರನ್ನ ಕಳಿಸಿದಾರೋ ಅವ್ರಿಗೇನು ನನಗೆ ಅರ್ಥ ಆಯಿತು. ಅವರು ನನಗೆ ಸ್ಮಾರ್ಟ್ನಲ್ಲೇ 2.5 ಲಕ್ಷ ಕಟ್ಟಿ ನನಗೆ ಅಡ್ಮಿಟ್ ಮಾಡಿಸಿ ನನ್ನ ಆಪರೇಷನ್ ಮಾಡಿಸಿದ್ದಾರೆ. ಆ ಪುಣ್ಯ ನಾನು ಆ ಋಣ ನಾನು ಹೆಂಗೆ ತೀರ್ತೀನಿ, ನಾನು ಯಾವ ತೀರ್ತೀನಿ ನನಗೆ ಅರ್ಥ ಆಗ್ತಾ ಇಲ್ಲ. ದೇವರವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿರಲಿ ಅಂತ ನಾನು ಕೇಳ್ಬಿಟ್ಟಿದ್ದೀನಿ ಸರ್. ತುಂಬ ಒಳ್ಳೆ ವ್ಯಕ್ತಿ, ತುಂಬ ದೊಡ್ಡ ಮನಸ್ಸಿನ ವ್ಯಕ್ತಿ, ಪ್ರೊಡಕ್ಷನ್ಗೆ ಆಗಲಿ ಅವ್ರ ನಿರ್ಮಾಣಕ್ಕಾಗಲಿ ಯಾವುದೇ ತರದಿಂದ ಹಿಂದೆ ಮುಂದೆ ನೋಡಿದಂಥ ವ್ಯಕ್ತಿ ಅಲ್ಲ. ಅನ್ನ ಸಂತರ್ಪಣೆಯೇ 2,000 5,000 ಜನಕ್ಕೆಲ್ಲ ಮಾಡೋರು, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋರು, ಕನ್ನಡದ ಕಟ್ಟ ಅಭಿಮಾನಿ ವ್ಯಕ್ತಿ ಇವರು ಕೃಷ್ಣ ನಾಯಕ್ ಅವರು. ಅವ್ರ ಮಗ ಈ ಚಿತ್ರದಲ್ಲಿ ಗೌತಮ್ ಅನ್ನೋರು ಹೀರೋ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಮಾಡಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಅವರು. ಪೇಪರ್ ಪ್ರೊಸೆಸ್ ಅಲ್ಲಿ ಇದೆ, ಬಟ್ ನಾವು ಬಿಲ್ಗಳೆಲ್ಲ ಸಬ್ಮಿಟ್ ಮಾಡಿದ್ರೆ ಅವರಿಗೆ ಕೆಲವೊಂದು ಬಿಲ್ಗಳು ಮಾತ್ರ ಅದರಲ್ಲಿ ಎಷ್ಟು ಕೊಡ್ತಾರೆ ಅಂತ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ಸರ್ಕಾರದಿಂದ ಕೊಡ್ತೀನಿ ಅಂತ ಅದು ಇರುತ್ತೆ. ನಾವೆಲ್ಲ ಅವ್ರಿಗೆ ನಮ್ ಸಂಘದಿಂದ ನಾನು ಸಿನಿಮಾ ರಂಗಕ್ಕೆ ದುಡ್ದಿದ್ದೀನಿ, ಒಂದು ಸಂಘ ಅಂತ ಕಟ್ಕೊಂಡಿದ್ದೀನಿ, ಅದರಲ್ಲಿ ನಾನು ಸದಸ್ಯ ಅಂತ ಎಲ್ಲಾ ನನಗೆ ಮೆಸೇಜ್ಗಳು ಬರ್ತವೆ. ಆದ್ರಿಂದ ಅವರು ನನಗೆ ಏನೋ ಸಹಾಯ ಮಾಡಿದ್ರೆ ಒಳ್ಳೇದು. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಾ? ಹಾಗಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ.